Hi, welcome to my channel, Savi Vlogs in Kannada, Bengaluru. ಇವತ್ತು ನಾನು ಮಮ್ಮಿ ಮಾಡಿರೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಟೊಮೆಟೊ ಬಾತ್. ಇದು ಇವತ್ತು ಮಾಡಿರೋ ರೆಸಿಪಿ ಮಮ್ಮಿ, ತುಂಬ ಟೇಸ್ಟಿಯಾಗಿದೆ. ನೀವು ಬೇಕಾದರೆ ಇದನ್ನು ವಿತ್ ಮೊಸರನ್ನು ತಿನ್ಬೋದು. ಇದು ಪ್ಲೇನಾಗಿ ತಿಂತಾರೆ, ಬಟ್ ನನಗೆ ಮೊಸರು ಬಜ್ಜಿ ಜೊತೆ ಇಷ್ಟ ತಿನ್ನೋಕ್ಕೆ, ಅದಕ್ಕೆ ಮೊಸರು ಬಜ್ಜಿ ಜೊತೆ ನಾನು ತಿಂದಿದ್ದೀನಿ ಇದನ್ನು. ಇದು ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು ದೊಡ್ಡ ಈರುಳ್ಳಿ ತಗೊಳ್ಳಿ, ಅದನ್ನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇದನ್ನ ಮಿಕ್ಸಿಯಲ್ಲಿ ಹಾಕಿ ಇದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ. ಅದು ಗ್ರೈಂಡ್ ಮಾಡಾದ್ಮೇಲೆ ಮಿಕ್ಸ್ಚರ್ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿ. ಏನು ಮಾಡ್ಕೊಂಡಿದ್ದೀವಿ ನೋಡಿ, ಈ ಥರ ಕಾಣಿಸುತ್ತೆ. ಅದು ನೀವು ನೋಡ್ಬೋದು, ಇದು ಈರುಳ್ಳಿ ಪೇಸ್ಟ್, ಒಂದೇ ಒಂದು ಈರುಳ್ಳಿ ತೊಗೊಂಡಿರೋದು. ಈಗ ನಾವು ಸ್ವಲ್ಪ ಕೊತ್ತಂಬರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ತೊಗೊಳ್ಳಿ, ಮತ್ತು ಒಂದು ಸ್ವಲ್ಪ ಏಳೆಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಸ್ವಲ್ಪ ಖಾರ ತಿಂತೀವಿ, ನೀವು ಅಷ್ಟು ಖಾರ ತಿನ್ನಲ್ಲ ಅಂದರೆ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು. ನಿಮಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟ್ ಪ್ರಕಾರ ನೀವು ತೊಗೊಳ್ಳಿ ಅದನ್ನು. ಮತ್ತು ಅದನ್ನು ಇವಾಗ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಗ್ರೈಂಡ್ ಮಾಡಾದಮೇಲೆ ಆ ಪೇಸ್ಟ್ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಈಗ ನೋಡ್ಕೊಳ್ಳಿ. ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ನಾವೇನು ಮಾಡ್ಕೊಂಡಿದ್ದೀವಿ ಈ ಥರ ಕಾಣಿಸುತ್ತೆ. ಇದಕ್ಕೆ ಸ್ವಲ್ಪ ನಿಮಗೆ ನೀರು ಬೇಕು ಅಂದರೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನಾವು ಹಾಕ್ಕೊಂಡಿದ್ದೀವಿ ಒಂದು ಸ್ವಲ್ಪ ನೀರು. ಈಗ ಒಂದು ದೊಡ್ಡ ಪಾತ್ರೆ ತೊಗೊಂಡು, ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತೊಗೊಳ್ಳಿ. ನಾವಿಷ್ಟು ಎಣ್ಣೆ ತೊಗೊಂಡಿದ್ದೀವಿ. ನಾವು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ ನಾವು ಒಂದು ಎರಡು ಚಕ್ಕೆ ಹಾಕ್ಕೊಂಡಿದ್ದೀವಿ, ಮೂರು ನಾಲ್ಕು ಲವಂಗ ಕೂಡ ಹಾಕ್ಕೊಂಡಿದ್ದೀವಿ ಎಣ್ಣೆಯಲ್ಲಿ. ಮತ್ತು ನೀವು ಪಲಾವ್ ಎಲೆ ಬರುತ್ತಲ್ವ, ಪಲಾವ್ದು ಎಲೆ, ಅದೊಂದು ಮೂರು ನಾಲ್ಕು ಎಲೆ ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಅದನ್ನ ಹಾಕ್ಕೊಳ್ಬೋದು ನೀವು. ಮತ್ತು ಒಂದು ಚಿಕ್ಕ ಹುಂಡೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಲ್ರೆಡಿ ಮಾಡಿರೋದು ಹಾಕಿದ್ದೀವಿ. ಈಗ ಇದು ಏನು ಹಾಕಿದ್ದೀವಿ ಈ ಎಲ್ಲ ಮಿಕ್ಸ್ಚರ್ನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಅದು ಹಸಿ ವಾಸನೆ ಏನಿರುತ್ತೆ ಅದು ಹಸಿ ವಾಸನೆ ಹೋಗಬೇಕು. ಸೊ ಒಂದು ಎರಡು ಮೂರು ನಿಮಿಷ ನೀವು ಅದನ್ನು ತಿರುಗಿಸ್ಕೊಂಡ್ರೆ ಸಾಕು. ಆಮೇಲೆ ಅದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಕೂಡ ಹಾಕಿ, ಅದನ್ನು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸಿ. ಮತ್ತು ನಾವೇನು ಅದು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವೋ ಅದನ್ನು ಕೂಡ ಇವಾಗ ಇದ್ರ ಈ ಮಿಕ್ಸ್ಚರ್ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಆ ಈರುಳ್ಳಿ ಪೇಸ್ಟ್ನ ಈ ಮಿಕ್ಸ್ಚರ್ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ತಿರುಗಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು. ಈ ಥರನೇ ಒಂದೆರಡು ನಿಮಿಷ, ಒಂದು ಅಥವಾ ಎರಡು ನಿಮಿಷ ಈ ಥರನೇ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು, ಕಂಬೈನ್ ಆಗಬೇಕು. ಸೊ ಅದೇ ಥರ ಆಮೇಲೆ ಈ ಮಿಕ್ಸ್ಚರ್ಗೆ ನಾವೇನು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡಿದ್ವಿ ಅದನ್ನು ಹಾಕ್ಕೊಳ್ಳಿ ಈ ಮಿಕ್ಸ್ಚರ್ ಒಳಗಡೆ. ಸೊ ಆ ಮಿಕ್ಸ್ಚರ್ ಒಳಗಡೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಇನ್ನೂ ಒಂದು ನಿಮಿಷ ಹತ್ರ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇನ್ನೊಂದರೆ ಸೀದೋಗ್ಬಿಡುತ್ತೆ. ಸೊ ಮಿಕ್ಸ್ಚರೆಲ್ಲ ಒಂದೆರಡು ನಿಮಿಷ ಇದೇ ಥರ ಮಿಕ್ಸ್ಚರ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಈಗ ಆ ಮಿಕ್ಸ್ಚರ್ಗೆ ಒಂದು 10-12 ಟೊಮೆಟೊ ತೊಗೊಂಡಿದ್ದೀವಿ ನಾವು. ನಿಮಗೆ ಎಷ್ಟು ಬೇಕು ನಿಮ್ಮ ರುಚಿ ತಕ್ಕಷ್ಟು ನೀವು ಹಾಕ್ಕೊಳ್ಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀವಿ ಈ ಮಿಕ್ಸ್ಚರ್ಗೆ. ಮತ್ತು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ನೀವು ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು. ಮತ್ತು ಈಗ ಅದನ್ನ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಇದಕ್ಕೆ ಸ್ವಲ್ಪ ಇವಾಗ ಖಾರದ ಪುಡಿ ಕೂಡ ಹಾಕ್ತೀವಿ. ಖಾರದ ಪುಡಿ ನಾವು ನಮ್ಮ ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀವಿ, ನಾವು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ನೀವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ನೀವು ಖಾರದ ಪುಡಿನೂ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಅಂದ್ರೂ ಹಾಕ್ಕೊಳ್ಬೋದು. ತುಂಬ ಖಾರ ಆಗಿಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಒಂದು ಸ್ಪೂನ್ ಮಾತ್ರ ಖಾರದ ಪುಡಿ ನಾವು ಹಾಕ್ಕೊಂಡಿದ್ದೀವಿ ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ನಿಮ್ಗೆ ಗೊತ್ತಿರುತ್ತಲ್ವ, ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈ ಮಿಕ್ಸ್ಚರ್ ಒಳಗಡೆ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ, ಈ ಥರ ಕಾಣುತ್ತೆ. ಸೊ ಇದನ್ನ ಒಂದು 10-20 ನಿಮಿಷ ಇದೇ ಥರ ಮಾಡಿದ್ರೆ ಈ ಥರ ಬರುತ್ತೆ. ಇದಕ್ಕೆ ಈಗ ನಾವು ನೀರು ಕೂಡ ಹಾಕ್ಕೊಳ್ತೀವಿ. ನಾವಿವಾಗ ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ
ಅದಕ್ಕಿಂತ ಇವಾಗ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಪ್ರಕಾರ ಮೆಷರ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ಈ ಮಿಕ್ಸ್ಚರ್ಗೆ ತೊಳೆದಿಟ್ಟಿರೋ ಮೊದಲೇ ತೊಳೆದಿಟ್ಟಿರೋ ಅಕ್ಕಿ ಹಾಕ್ತಾ ಇದ್ದೀವಿ. ಆ ಅಕ್ಕಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವು ಅದನ್ನ ಆ ಮಿಕ್ಸ್ಚರ್ನ ಚೆನ್ನಾಗಿ ತಿರುಗಿಸ್ತಾ ಬೇಯಲ್ಬಿಡಿ. ಅದನ್ನ ನೀವು ಒಂದು 20-30 ನಿಮಿಷ, ಇಲ್ಲಾಂದರೆ ಒಂದು 15-20 ನಿಮಿಷ, ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಅಕ್ಕಿ ಬೆಂದಿರುತ್ತೆ ಅಂತ. ಅಕ್ಕಿ ಚೆನ್ನಾಗಿ ಬೆಂದೋ ತನಕ ನೀವು ಹಾಗೆ ಸ್ಟೌವಲ್ಲಿ ಹಾಕಿರ್ಬೋದು. ಆಮೇಲೆ ಬೆಂದಾದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಆಮೇಲೆ ಇನ್ನೊಂದು 2-3 ನಿಮಿಷಕ್ಕೆ ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ. ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ. ಟೊಮೆಟೊ ಬಾತ್ ಈಗ ರೆಡಿ ಆಗಿದೆ ನೋಡಿ, ಈ ಥರ ಕಾಣುತ್ತೆ. ನಾನು ಇದನ್ನು ರಾಯ್ತ ಜೊತೆ ತಿಂತಾ ಇದ್ದೀನಿ. ಇದು ಬರೀದೇ ತಿನ್ನೋದು, ನನಗೆ ರಾಯ್ತ ಇಷ್ಟ ಅಂದ್ಬಿಟ್ಟು ನಾನು ಅದ್ರ ಜೊತೆ ಸರ್ವ್ ಮಾಡಿ. ನೀವು ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಟೊಮೆಟೊ ಬಾತು ತುಂಬ ಟೇಸ್ಟಿಯಾಗಿರುತ್ತೆ, ಟೊಮೆಟೊಯಿಂದ ಸಿಂಪಲಾಗಿ ಮಾಡೋದು. ನೀವು ನಿಮ್ಮ ಮನೇಲಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಟ್ರೈ ಮಾಡಿ ಈ ವಿಡಿಯೋಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ, ಮತ್ತು ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.